ನೋಡು, ನಾನು ನಿಮ್ಮ ತಂದೆನೇ ಹೊರತು ನಿಮ್ಮ ಶತ್ರುವಲ್ಲ. ನಾವು ಕಷ್ಟಪಡೋದು ನಿಮ್ಮ ಒಳ್ಳೇದಕ್ಕಾಗಿ, ನಾವು ನಿಮ್ಮ ಕಷ್ಟ ಕೊಡ್ತಿರೋದು ನಿಮ್ಮ ಒಳ್ಳೇದಕ್ಕಾಗಿ, ನಾವಿಬ್ರು ಬದುಕಿರೋದೇ ನಿಮ್ಮ ಸಲುವಾಗಿ. ಹಿಂದಿನ ಕಾಲದಲ್ಲಿ ರಾಜರು ಸಾಯೋದಕ್ಕೆ ಮೊದಲು ತಮ್ಮ ಬೊಕ್ಕಸದಲ್ಲಿರೋ ಹಣನೆಲ್ಲ ದಾನ ಮಾಡಿ ಕೊಟ್ಟು ತಮ್ಮ ಮಗನಿಗೆ ಒಂದು ಕತ್ತಿ ಒಂದು ಕುದುರೆಯನ್ನು ಕೊಟ್ಟು ನೀನು ನಿಜವಾದ ಕ್ಷತ್ರಿಯನಾಗಿದ್ದರೆ ಆ ರಾಜ್ಯನ ಸಂಪಾದನೆ ಮಾಡ್ಕೊಂತ ಹೇಳಿ ಸಾಯ್ತಿದ್ರು. ನಾನು ಕತ್ತಿಯ ಬದಲಾಗಿ ಬಿದ್ದೆ, ಕುದುರೆಯ ಬದಲಾಗಿ ಗುಣನಾಗ್ಬಿಟ್ಟಿದ್ದೀನಿ. ನಿಮ್ಮಲ್ಲಿ ಸ್ವಾಭಿಮಾನ ಇದ್ರೆ ನಿಮಗೇನು ಬೇಕೋ ಅದನ್ನು ಸಂಪಾದನೆ ಮಾಡ್ತೀನಿ.